हलो एल्लरिगू नमस्कार, वेलकम टू सनास क्विज़िन। नानिवत्तु होट्टेल्लिरो मगु गंडमगु आगिदे, एनेनेल्ल सिम्टम्स इरुत्ते हागे एनेल्ल लक्षणगळु इरुत्ते अंत तिळिसिकोड्तीनि। हागे ई वीडियो निमगे हेल्पफुल अनिसिद्रे प्लीज़ वंदु लाइक माडि, फ्रेंड्स फ्यामिलिगे शेर माडि, सब्सक्राइब माड्कोळ्ळदे नोड्ता इद्रे सब्सक्राइब माडि, पक्कदल्लिरो बेल बटन कूड टच माडि। इदरिंद नानु एल्ल होस वीडियोगळ नोटिफिकेशन निमगे इमिडियेट आगि सिगुत्ते। बन्नि वीडियोन स्टार्ट माडोण। ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಯಾವುದೇ ಮಗು ಆಗಲಿ, ಗಂಡು ಮಗು ಆಗಲಿ, ಹೆಣ್ಣು ಮಗು ಆಗಲಿ, ಯಾವುದೇ ಭೇದ ಭಾವ ಇಲ್ಲ, ಯಾವುದೇ ತಾರತಮ್ಯ ಇಲ್ಲ, ಎಲ್ಲ ಮಗುವೂ ಅಷ್ಟೇ ಮುದ್ದು, ಅಷ್ಟೇ ಚಂದ, ಎಲ್ಲರೂ ಈಕ್ವಲ್, ಹೆಣ್ಣು ಮಗು ಆಗಲಿ, ಗಂಡು ಮಗು ಆಗಲಿ, ಎಲ್ಲರೂ ಸಮಾನರು, ಯಾವುದೇ ಭೇದ ಭಾವ ಇಲ್ಲ. ಆದರೆ ಜನರಲ್ ಆಗಿ ತಾಯಿ ಆಗ್ತಾ ಇರೋರಿಗೆ ಮತ್ತು ಮನೆ ಮಂದಿಗೆಲ್ಲ ಒಂದು ಕ್ಯೂರಿಯಾಸಿಟಿ, ಕುತೂಹಲ ಅಂತೂ ಇದ್ದೇ ಇರುತ್ತೆ, ಹುಟ್ಟೋ ಮಗು ಗಂಡು ಮಗು ಆಗಬಹುದಾ ಅಥವಾ ಹೆಣ್ಮಗು ಆಗಬಹುದಾ ಅಂತ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ಬಾಯ್ ಬೇಬಿ ಆಗಲಿ, ಗರ್ಲ್ ಬೇಬಿ ಆಗಲಿ, ಇದರಲ್ಲಿ ಯಾವುದೇ ಒಂದು ತಾರತಮ್ಯನ ಮಾಡ್ತಾ ಇಲ್ಲ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸಿಂಪ್ಟಮ್ಸ್ಗಳಲ್ಲಿ ಮೊದಲನೆಯದಾಗಿ ಮಾರ್ನಿಂಗ್ ಸಿಕ್ನೆಸ್. ಹೊಟ್ಟೆಯಲ್ಲಿರೋ ಮಗು ಗಂಡು ಮಗು ಆಗಿದ್ದರೆ ಮಾರ್ನಿಂಗ್ ಸಿಕ್ನೆಸ್ಸು ಅಷ್ಟೇನೂ ಜಾಸ್ತಿ ಇರೋದಿಲ್ಲ. ತುಂಬ ಸುಸ್ತಾಗೋದು, ಆಯಾಸ ಆಗೋದು, ಇದೆಲ್ಲ ಸ್ವಲ್ಪ ಕಡಿಮೆನೇ ಆಗಿರುತ್ತೆ. ಹಾಗೆ ವಾಮಿಟಿಂಗ್ ಕೂಡ ಕಂಪೇರ್ ಮಾಡಿದರೆ, ಅಂದರೆ ಹೊಟ್ಟೆಯಲ್ಲಿರೋ ಮಗು ಹೆಣ್ಣು ಮಗು ಆಗಿದ್ದರೆ ಮಾರ್ನಿಂಗ್ ಸಿಕ್ನೆಸ್ಸು, ಸುಸ್ತು, ಈ ವಾಮಿಟಿಂಗ್ ಎಲ್ಲ ಜಾಸ್ತಿ ಇರುತ್ತೆ. ಆದರೆ ಗಂಡು ಮಗು ಇದ್ದರೆ ಇದೆಲ್ಲ ಮಾರ್ನಿಂಗ್ ಸಿಕ್ನೆಸ್ ಆಯಿತು, ವಾಮಿಟಿಂಗ್ ಆಯಿತು, ತುಂಬಾ ಕಡಿಮೆ ಆಗಿರುತ್ತೆ. ನಾನು ಪ್ರೆಗ್ನೆಂಟ್ ಇರುವಾಗ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳಬೇಕು ಅಂತ ಅಂದರೆ, ಮಾರ್ನಿಂಗ್ ಸಿಕ್ನೆಸ್ ನನಗೆ ತುಂಬಾ ಕಡಿಮೆ ಇತ್ತು. ವಾಮಿಟಿಂಗ್ ಕೂಡ ಅಷ್ಟೇ, ಡೆಲಿವರಿವರೆಗೂ ಕೂಡ ಯಾವತ್ತೂ ವಾಮಿಟಿಂಗ್ ಆಗಿರಲಿಲ್ಲ. ಹೀಗಾಗಿ ಇದನ್ನು ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ, ಮಾರ್ನಿಂಗ್ ಸಿಕ್ನೆಸ್ ತುಂಬಾ ಕಡಿಮೆ ಆಗಿರುತ್ತೆ. ಎರಡನೇದು ಬಂದು ಹಾರ್ಟ್ ರೇಟ್. 140 ಅಥವಾ 145ಗಿಂತ ಕಡಿಮೆ ಇದ್ದರೆ ಗಂಡು ಮಗು ಅಂತ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬೋದು. ಇದರಲ್ಲಿ ನಾನು ಇನ್ನೂ ಒಂದು ಪಾಯಿಂಟನ್ನು ಆ್ಯಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಹಾರ್ಟ್ ಬೀಟ್ ರೇಟ್ ಮೇಲೆ ನಾವು ಕಂಪ್ಲೀಟಾಗಿ ಇದೇ ಮಗು ಆಗುತ್ತೆ ಅಂತ ಹೇಳೋದು ತುಂಬಾ ಕಷ್ಟ. ಇದ್ರ ಮೇಲೆ ನಾನು FHR ಮೇಲೇ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಅದರಲ್ಲಿ ಹೋಗಿ ನೋಡಿ. ನಾನು ಡೀಟೇಲ್ ಆಗಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ತುಂಬ ಜನ ವಿವರ್ಸ್ ಕೂಡ ನನಗೆ ಕಮೆಂಟ್ಸನ್ನು ಮಾಡಿ ಕೇಳ್ತಾ ಇರ್ತಾರೆ, ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಇಷ್ಟು ಹಾರ್ಟ್ ಬೀಟ್ ರೇಟ್ ಇದೆ, ಯಾವ ಮಗು ಆಗ್ಬೋದು ಅಂತ. ಸೊ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಪ್ರತಿ ಸ್ಕ್ಯಾನಿಂಗಲ್ಲೂ ನೀವು ಸ್ಕ್ಯಾನ್ ರಿಪೋರ್ಟನ್ನು ಓಪನ್ ಮಾಡಿ ನೋಡಿ. ಪ್ರತಿ ಸ್ಕ್ಯಾನಿಂಗ್ನಲ್ಲೂ ಹಾರ್ಟ್ ಬೀಟ್ ರೇಟು ಮಗುವಿಂದು ಜಾಸ್ತಿ ಆಗ್ತಾ ಇರುತ್ತೆ, ಕೆಲವು ರಿಪೋರ್ಟಲ್ಲಿ ಕಡಿಮೆ ಇರುತ್ತೆ. ಯಾಕೆಂದರೆ ಇವಾಗ ನಾವೇ ನೋಡಿ, ಸ್ವಲ್ಪ ಟೆನ್ಷನ್ನಲ್ಲಿದ್ದಾಗ ಜಾಸ್ತಿ ಇರುತ್ತೆ ಹೃದಯ ಬಡಿತ, ಹಾಗೆ ಕಾಮ್ ಆಗಿದ್ದಾಗ, ಆರಾಮಾಗಿದ್ದಾಗ ಹಾರ್ಟ್ ಬೀಟ್ ರೇಟ್ ಕಡಿಮೆ ಇರುತ್ತಲ್ವ, ಹಾಗೆ ಮಗುವಿನ ಹಾರ್ಟ್ ಬೀಟ್ ರೇಟ್ ಕೂಡ ಸೇಮ್ ಆಗಿರುತ್ತೆ. ಕೆಲವು ರಿಪೋರ್ಟಲ್ಲಿ ಜಾಸ್ತಿ ಬರ್ಬೋದು, ಕೆಲವು ರಿಪೋರ್ಟ್ಸಲ್ಲಿ ಕಡಿಮೆ ಇರ್ಬೋದು. ಆದರೆ ಒಂದು ಪಾಯಿಂಟ್ ಏನು ನಾನು ಅಬ್ಸರ್ವ್ ಮಾಡಿದ್ದು ಅಂತ ಅಂದರೆ, ಕಾನ್ಸ್ಟಂಟ್ ಆಗಿದೆ, ಜಾಸ್ತಿ ಚೇಂಜಸ್ ಇಲ್ಲ ಅಂತ ಆದರೆ ನೀವು ಅದನ್ನು ಓಕೆ ಇದೇ ಮಗು ಅಂತ ಪ್ರಿಡಿಕ್ಟ್ ಮಾಡ್ಬೋದು. ನೆಕ್ಸ್ಟ್ ಬಂದು ಪಿಂಪಲ್ಸ್. ಹೊಟ್ಟೆಯಲ್ಲಿರೋ ಮಗು ಗಂಡು ಮಗು ಆಗಿದ್ದರೆ ಪಿಂಪಲ್ಸ್ ಜಾಸ್ತಿ ಇರುತ್ತೆ. ಇದನ್ನು ಕೂಡ ನಾನು ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಹೇಳ್ತಾ ಇದ್ದೀನಿ, ಪಿಂಪಲ್ಸು ಜಾಸ್ತಿ ಇರುತ್ತೆ. ಅದೇ ಹೆಣ್ಮಗು ಆಗಿದ್ದರೆ, ಹೊಟ್ಟೆಯಲ್ಲಿರೋ ಮಗು ಹೆಣ್ಮಗು ಆಗಿದ್ದರೆ ಪಿಂಪಲ್ಸ್ ಏನು ಜಾಸ್ತಿ ಇರಲ್ಲ, ಸ್ಕಿನ್ನು ಗ್ಲೋ ಇರುತ್ತೆ. ನೆಕ್ಸ್ಟ್ ಸಿಂಪ್ಟಮ್ ಬಂದು ಫುಡ್ ಕ್ರೇವಿಂಗ್. ಹೊಟ್ಟೆಯಲ್ಲಿರೋ ಮಗು ಗಂಡು ಮಗು ಆಗಿದ್ದರೆ ಫುಡ್ ಕ್ರೇವಿಂಗ್ ಜಾಸ್ತಿನೇ ಇರುತ್ತೆ. ಸಾಲ್ಟಿ ಫುಡ್ ತಿನ್ನಬೇಕು, ಸ್ಪೈಸಿ ಫುಡ್ ತಿನ್ನಬೇಕು ಅಂತ ಈ ರೀತಿ ಫುಡ್ ಕ್ರೇವಿಂಗ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದು ಟಮಿ ಪೊಸಿಷನ್. ಹೊಟ್ಟೆ ಕೆಳಭಾಗದಲ್ಲಿದ್ದು ಗುಂಡು ಗುಂಡಾಗಿದ್ದರೆ ನೀವು ಈಸಿಯಾಗಿ ಅದನ್ನ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಬಂದು ಯುರಿನ್ ಕಲರ್. ನಾರ್ಮಲ್ ಆಗಿ ಯುರಿನ್ ಕಲರ್ ಬಂದು ಲೈಟ್ ಯೆಲ್ಲೋ ಆಗಿರುತ್ತೆ. ಆದರೆ ಹೊಟ್ಟೆಯಲ್ಲಿರೋ ಮಗು ಗಂಡು ಪಾಪು ಆಗಿದ್ದರೆ ಯುರಿನ್ ಕಲರ್ ಬಂದು ಸ್ವಲ್ಪ ಡಾರ್ಕ್ ಆಗಿರುತ್ತೆ. ಇದರಿಂದನೂ ಕೂಡ ನೀವು ಈಸಿಯಾಗಿ ತಿಳ್ಕೊಬೋದು ಮಗು ಗಂಡು ಮಗುನ ಅಥವಾ ಹೆಣ್ಮಗುನ ಅಂತ. ನೆಕ್ಸ್ಟ್ ಸಿಂಪ್ಟಮ್ಸ್ ಬಂದು ವೇಟ್ ಗೇನ್. ಇದು ಕಾಮನ್, ಹೊಟ್ಟೆಯಲ್ಲಿರೋ ಮಗು ಗಂಡು ಮಗು ಆಗಲಿ ಹೆಣ್ಣು ಮಗು ಆಗಲಿ ವೇಟ್ ಗೇನ್ ಮಾಡೋದು ತುಂಬಾ ಸಾಮಾನ್ಯ. ಆದರೆ ಹೊಟ್ಟೆಯ ಭಾಗದಲ್ಲಿ ಜಾಸ್ತಿ ಫ್ಯಾಟು ಇದ್ದರೆ, ಕೇವಲ ಹೊಟ್ಟೆಯ ಭಾಗದಲ್ಲಿ ಮಾತ್ರ ಜಾಸ್ತಿ ಫ್ಯಾಟ್ ಇದ್ದರೆ ಅದನ್ನು ನೀವು ಗಂಡು ಮಗು ಅಂತ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ ಬಂದು ಮೂಡ್ ಸ್ವಿಂಗ್ಸ್. ಹೊಟ್ಟೆಯಲ್ಲಿರೋ ಮಗು ಗಂಡು ಮಗು ಆಗಿದ್ದರೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ. ಕೆಲವು ಸಲ ನಾರ್ಮಲ್ ಆಗಿದ್ದರೆ ಕೆಲವು ಸಲ ತುಂಬಾ ಕೋಪ ಮಾಡ್ಕೊಳ್ಳೋದು, ಕೆಲವು ಸಲ ತುಂಬಾ ಟೆನ್ಷನ್ ಆಗೋದು, ಈ ರೀತಿ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ.
ಸೊ ಇದೆಲ್ಲ ಸಿಂಪ್ಟಮ್ಸು ಹೊಟ್ಟೆಯಲ್ಲಿರೋ ಮಗು ಗಂಡು ಮಗು ಆಗಿದ್ದರೆ ಸಾಮಾನ್ಯವಾಗಿ ಇರುವಂತಹ ಸಿಂಪ್ಟಮ್ಸ್. ಇನ್ನೊಂದೇನಪ್ಪ ಅಂತ ಅಂದರೆ ಈ ಎಲ್ಲ ಸಿಂಪ್ಟಮ್ಸ್ನ ಹೇಳಿದ್ದೀನಿ ಅಂತ ಅಂದರೆ ಇದೆಲ್ಲನೂ ಎಲ್ರಿಗೂ ಇರಬೇಕು ಅಂತ ಅಲ್ಲ. ಯಾಕೆ ಅಂದರೆ ಪ್ರತಿಯೊಬ್ಬರು ನಾವು ಹೇಗೆ ಡಿಫ್ರೆಂಟ್ ಆಗಿದ್ದೀವೋ ಪ್ರತಿಯೊಬ್ಬರ ಪ್ರಕೃತಿ ನೇಚರ್ ಕೂಡ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ. ಹಾಗೆ ಈಚ್ ಪ್ರೆಗ್ನೆನ್ಸಿ ಈಸ್ ಡಿಫ್ರೆಂಟ್. ನನಗಿರುವಂಥ ಸಿಂಪ್ಟಮ್ಸು ಸೇಮ್ ಟು ಸೇಮ್ ಇನ್ನೊಬ್ರಿಗಿರಲ್ಲ. ಹಾಗೆಯೇ ನಮ್ಮ ಒಂದು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿರೋ ಸಿಂಪ್ಟಮ್ಸೇ ಎಕ್ಸಾಕ್ಟಾಗಿ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲೂ ಇರಲ್ಲ. ಹೀಗಾಗಿ ಪ್ರತಿ ಪ್ರೆಗ್ನೆನ್ಸಿನೂ ಡಿಫ್ರೆಂಟೇ, ಪ್ರತಿ ಪರ್ಸನ್ ಕೂಡ ಡಿಫ್ರೆಂಟ್. ಹೀಗಾಗಿ ಒಬ್ರಿಗಿರುವಂಥ ಸಿಂಪ್ಟಮ್ಸು ಇನ್ನೊಬ್ಬರಿಗೆ ಇರಲ್ಲ. ಆದರೆ ಕೆಲವೊಂದು ಸಾಮಾನ್ಯವಾದಂಥ ಸಿಂಪ್ಟಮ್ಸ್ ಇರುತ್ತೆ, ಅದು ಎಲ್ಲರಲ್ಲೂ ಕಾಣಿಸುತ್ತೆ. ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಕೆಲವೊಬ್ಬರಲ್ಲಿ ಕೆಲವು ಚೇಂಜಸ್ ಕಾಣ್ಬೋದು, ಅದನ್ನು ಬಿಟ್ಟರೆ ಎಲ್ರಿಗೂ ಕಾಮನ್ ಆಗಿರುವಂಥ ಸಿಂಪ್ಟಮ್ಸು ಇವೆಲ್ಲನೂ ನಾನು ನಿಮಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.